ಎಸ್ ಬೊಮ್ಮಾಯಿ ಬಜೆಟ್ 2023 24 ರ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ ಮುಖ್ಯಮಂತ್ರಿಗಳು ಇವತ್ತು ಇದೆ ಡ್ರೆಸ್ ಅಲ್ಲಿ ಬರ್ತಾರಾ ಅಥವಾ ಬೇರೆ ಡ್ರೆಸ್ ಹಾಕೊಂಡು ಬರ್ತಾರಾ ಐ ಡೋಂಟ್ ನೋ ದೇವಸ್ಥಾನಕ್ಕೆ ಅಂತ ಹಾಕೊಂಡು ಹೋಗಿದಾರಾ ಅಥವಾ ಮನೆಗೆ ಈಗ ರೇಸ್ ಕೋರ್ಸ್ ನಿವಾಸಕ್ಕೆ ಹೋಗಿದಾರಂತೆ ಅಲ್ಲಿ ಏನಾದರೂ ಡ್ರೆಸ್ ಚೇಂಜ್ ಬಾರಿ ಇಂಪಾರ್ಟೆಂಟ್ ಅಪ್ಪ ಅವರ ಡ್ರೆಸ್ ಕೂಡ ಸಿಂಬಾಲಿಕ್ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡುವಾಗ ನಿರ್ಮಲಾ ಸೀತಾರಾಮನ್ ಅವರು ಉಟ್ಕೊಂಡು ಬರುವಂತ ಸಾರಿ ಅವರ ಸಾರಿ ಕಲರ್ ಮತ್ತು ಆ ಸಾರಿ ಯಾವ ರಾಜ್ಯವನ್ನ ಪ್ರತಿನಿಧಿಸುತ್ತೆ ಇವೆಲ್ಲವೂ ಕೂಡ ಇಟ್ ಮ್ಯಾಟರ್ಸ್ ಹಾಗಾಗಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರ ಏನು ಅಟೈರ್ ಅಥವಾ ಅವರ ಡ್ರೆಸ್ ಕೋಡ್ ಐ ಡೋಂಟ್ ಥಿಂಕ್ ಸೋ ಅದು ತುಂಬಾ ವಿಶೇಷವಾದಂತ ಕೆಲ ಅರ್ಥಗಳನ್ನು ಕೊಡುತ್ತೆ ಅಂತ ತಾವು ನೋಡ್ತಾ ಇರುವಂತ ದೃಶ್ಯಗಳು ಆರ್ಟಿ ನಗರದ ಶ್ರೀಕಂಠೇಶ್ವರ ದೇಗುಲದಲ್ಲಿ ಶಿವನಿಗೆ ಪೂಜೆ ಮಾಡ್ತಾ ಇರುವಂತ ದೃಶ್ಯಗಳು ಒಂದು ಇಡಿ ರಾಜ್ಯದ ಭವಿಷ್ಯವನ್ನ ಬರಿಯೋದಕ್ಕೆ ಹೊರಟಿರುವಂತ ಸಂದರ್ಭದಲ್ಲಿ ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಹೇಗೆ ಸೋ ದೇವರ ಆಶೀರ್ವಾದವನ್ನ ಪಡೆದರು ತದನಂತರ ವೆಸ್ಟ್ ಮಿನಿಸ್ಟರ್ ಕ್ವಾರ್ಟರ್ಸ್ನ ಆಂಜನೇಯ ಸ್ವಾಮಿ ದೇವಿಗೆ ಸಾರಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಇದೀಗ ಅವರು ತಮ್ಮ ರೇಸ್ ಕೋರ್ಸ್ ನಿವಾಸಕ್ಕೆ ಆಗಮಿಸಿದ್ದಾರೆ ಸೋ ಆಲ್ ರೈಟ್ ಓಕೆ ಈಗ ರೇಸ್ ಕೋರ್ಸ್ ನಿವಾಸದಿಂದ ನನ್ನ ಕಲ್ಲಿಗ ಕಮಲ್ರಾಜ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಯಾವ ರೀತಿ ತಯಾರಿ ನಡೀತಾ ಇದೆ ಯಾರ್ಯಾರು ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಎಷ್ಟು ಗಂಟೆಗೆ ವಿಧಾನಸೌಧಕ್ಕೆ ಆಗಮಿಸುತ್ತಾರೆ ಮೂರ್ತ ಗೀರ್ತ ಏನಾದರೂ ನೋಡ್ತಾರಾ ಇವೆಲ್ಲ ನೋಡ್ತಾರೆ ಯಾಕೆಂದ್ರೆ ಇಂತಹ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮೂರ್ತ ಗೀರ್ತ ಟೈಮ್ ಗಿಮ್ಮು ಎಲ್ಲ ನೋಡ್ತಾರಪ್ಪ ಆಲ್ ರೈಟ್ ಎಸ್ ಕಮಲ್ರಾಜ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಗುಡ್ ಮಾರ್ನಿಂಗ್ ಕಮಲ್ರಾಜ್ ಗುಡ್ ಮಾರ್ನಿಂಗ್ ರಾಧಾ ಅವರೇ ಓಕೆ ಎಸ್ ಬಂದಿದ್ದಾರಾ ತಮ್ಮ ರೇಸ್ ಕೋರ್ಸ್ ನಿವಾಸಕ್ಕೆ ಅಥವಾ ಇನ್ನು ಬರಬೇಕಾ ಎಲ್ಲಿದ್ದಾರೆ ಎಷ್ಟು ಗಂಟೆಗೆ ವಿಧಾನಸೌಧಕ್ಕೆ ಹೊರಡುತ್ತಾರೆ ಎಷ್ಟು ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಎಸ್ ರಾಧಾ ಇವತ್ತೇನು ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಈಗಾಗಲೇ ಬೆಳಗ್ಗೆ ಆರ್ಟಿ ನಗರದ ನಿವಾಸಕ್ಕೆ ಸರ್ಕಾರದ ಕಾರ್ಯದರ್ಶಿ ಏಕರೂಪ್ ಕೌಲ್ ಅವರು ಈಗಾಗಲೇ ಬಜೆಟ್ ಬುಕ್ ಅನ್ನು ಕೂಡ ಈಗಾಗಲೇ ಸಿಎಂ ಗೆ ಹಸ್ತಾಂತರ ಮಾಡಿರತಕ್ಕಂತದ್ದು ಆ ಒಂದು ಬಜೆಟ್ ಬುಕ್ ಅನ್ನು ತೆಗೆದುಕೊಂಡು ಆರ್ಟಿ ನಗರ ನಿವಾಸದ ಶ್ರೀಕಂಠೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಈಗಾಗಲೇ ಸಿಎಂ ಭೇಟಿ ನೀಡಿ ಅಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಕೂಡ ಈಗಾಗಲೇ ಸಲ್ಲಿಸಿರತಕ್ಕಂತದ್ದು ಇದೀಗ ರೇಸ್ ಕೋರ್ಸ್ ನಿವಾಸಕ್ಕೆ ಆಗಮಿಸಿರುವ ಸಿಎಂ ವಿವಿಧ ಸಚಿವರುಗಳ ಜೊತೆ 9:45ಕ್ಕೆ ವಿಧಾನಸೌಧಕ್ಕೆ ಕಾಮನ್ ಮ್ಯಾನ್ ಎಂಬ ಸಿಎಂ ಹೆಗ್ಗಳಿಕೆಗೆ ಪಾತ್ರರಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಒಂದು ಬಿಎಂಟಿಸಿ ಬಸ್ ಅಲ್ಲಿ ವಿಧಾನಸೌಧಕ್ಕೆ ಪ್ರಯಾಣ ಬೆಳೆಸ್ತಾರೆ ಅನ್ನೋದು ಕೂಡ ಮಾಹಿತಿಗಳು ಲಭ್ಯವಾಗ್ತಿರತಕ್ಕಂಥದ್ದು ಏನು ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರದ ಬೊಮ್ಮಾಯಿ ಅವರ ಬಜೆಟ್ ನಲ್ಲಿ ಯಾರಿಗೆ ಯಾವ ಜಿಲ್ಲೆಗಳಿಗೆ ಮಿಠಾಯಿ ಸಿಗುತ್ತೆ ಅನ್ನೋದು ಕೂಡ ಬಹಳಷ್ಟು ಸ್ವಲ್ಪ ತಡಿತೀನಿ ತಾವು ಬಿಎಂಟಿಸಿ ಅಂದಿರೋದ್ರಿಂದ ಯಾಕೆ ಅಂತಂದ್ರೆ ಇದು ಟ್ವಿಟರ್ ನಲ್ಲಿ ಟ್ರೆಂಡಿಂಗ್ ಆಗಿತ್ತು ಯಾಕೆ ಅಂತಂದ್ರೆ ಬಿಎಂಟಿಸಿ ನೌಕರರಿಗೆ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಯೋಜನೆಗಳನ್ನು ಅಥವಾ ಅವರ ಕಷ್ಟ ಸುಖಗಳನ್ನು ಆಲಿಸಿ ಅವರಿಗೆ ಬೇಕಾದಂತಹ ಪರಿಹಾರಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಬಜೆಟ್ ನಲ್ಲಿ ಹಲವಾರು ಅಂಶಗಳಿರುತ್ತೆ ಆದರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಟ್ರಾಫಿಕ್ ಜಾಮ್ ಇರುವಂತಹ ಒಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುವಂತಹ ಸಂದರ್ಭದಲ್ಲಿ ಬಿಎಂಟಿಸಿಯ ಬಳಕೆ ಮತ್ತು ಬಿಎಂಟಿಸಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಿಎಂಟಿಸಿ ನೌಕರರಿಗೆ ಸಂಬಂಧಪಟ್ಟಂತೆ ಮತ್ತು ಬಿಎಂಟಿಸಿಯಲ್ಲಿ ಬಸ್ಗಳ ಕೊರತೆ ಇದೆ ಈ ಬಸ್ಗಳ ಕೊರತೆಯಿಂದಾಗಿ ಜನ ಸಿಕ್ಕಾಪಟ್ಟೆ ಹೈರಾಣ ಆಗ್ತಾ ಇದ್ದಾರೆ ಸೋ ಈ ಸಮಸ್ಯೆಗಳಿಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಇವತ್ತು ಬಜೆಟ್ ಮಂಡನೆ ಮಾಡೋದಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಬಿಎಂಟಿಸಿ ಬಸ್ನಲ್ಲೇ ಪ್ರಯಾಣ ಮಾಡಬೇಕು ಅನ್ನುವಂತ ಟ್ವಿಟರ್ ನಲ್ಲಿ ಟ್ರೆಂಡಿಂಗ್ ಆಗಿತ್ತು ಅದನ್ನು ತುಂಬಾ ಪಾಸಿಟಿವ್ ಆಗಿ ಸ್ವೀಕರಿಸಿದ್ದಾರೆ ಅಂತ ಅನ್ಸುತ್ತೆ ಬಸವರಾಜ ಬೊಮ್ಮಾಯಿ ಅವರು ಹಾಗಾಗಿ ಬಿಎಂಟಿಸಿ ಬಸ್ ಮೂಲಕವೇ ಅವರು ಈ ಬಾರಿ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಹೊರಟಿರೋದು ಕಮಲ್ ರಾಜ್ ಅದು ನಿಜಕ್ಕೂ ಕೂಡ ಒಂದು ಗುಡ್ ಜೆಸ್ಚರ್ ಅಂತ ನನಗೆ ಅನಿಸ್ತಾ ಇದೆ ಮೋರ್ ಓವರ್ ಕೇವಲ ಬಿಎಂಟಿಸಿ ಬಸ್ ಅಲ್ಲಿ ಬಂದ್ಬಿಟ್ಟೆ ಆಗೋಯ್ತು ಅಂತ ಅಲ್ಲ ಬಿಎಂಟಿಸಿ ನೌಕರರ ಬಹಳ ದಿನಗಳ ಒತ್ತಾಸೆ ಒತ್ತಾಯ ಸೇರಿದಂತೆ ಅವರ ಸಮಸ್ಯೆಗಳಿಗೆ ಪರಿಹಾರ ಆಗುವ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ನಲ್ಲಿ ಏನಾದರೂ ಇರಬೇಕು ಸೋಮ್ನೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ತರದಲ್ಲಿ ನೀವು ಬಸ್ಸಲ್ಲಿ ಬಂದ್ಬಿಟ್ಟೆ ಅದ್ರಲ್ಲಿ ಬಂದ್ಬಿಟ್ಟೆ ಇದ್ರಲ್ಲಿ ಬಂದ್ಬಿಟ್ಟೆ ಅಂದ್ರೆ ಆಗೋದಿಲ್ಲ ಲೆಟ್ ಅಸ್ ವೇಟ್ ಯಾಕಂದ್ರೆ ಬೊಮ್ಮಾಯಿ ಅವರು ಕಾಮನ್ ಮ್ಯಾನ್ ಸಿಎಂ ಅಂತಾನೆ ಫೇಮಸ್ ಆದ್ದರಿಂದ ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಇವತ್ತಿನ ಬಜೆಟ್ ನಲ್ಲಿ ಆನ್ಸರ್ ಇರುತ್ತೆ ಅನ್ನೋದು ನನ್ನ ನಿರೀಕ್ಷೆ ಕಂಟಿನ್ಯೂ ಮಾಡಿ ಕಮಲ್ ರಾಜ್ ಹೆಸರಾದ ಏನು ಇವತ್ತು ರಾಜ್ಯ ಸರ್ಕಾರದಿಂದ ಯಾವ ಜಿಲ್ಲೆಗಳಿಗೆ ಬೊಮ್ಮಾಯಿ ಸರ್ಕಾರದ ಮಿಠಾಯಿ ಸಿಗುತ್ತೆ ಅನ್ನೋದು ಬಹಳಷ್ಟು ನಿರೀಕ್ಷೆಗಳಿದೆ ವಿಶೇಷವಾಗಿ ಬೆಂಗಳೂರು ನಗರದ ಅಭಿವೃದ್ಧಿಗಾಗಿ ಸುಮಾರು 10,000 ಕೋಟಿಗಳ ಬಜೆಟ್ ಅನ್ನು ಮಂಡಿಸುವ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು ಇದೀಗ ಬೆಂಗಳೂರು ನಗರದ ಮೆಟ್ರೋ ಯೋಜನೆ ಆಗಿರ್ಬೋದು ಬೆಂಗಳೂರು ನಗರದ ಬಿಎಂಟಿಸಿ ಈಗಾಗಲೇ ಬಿಎಂಟಿ ಬಜೆಟ್ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಎಂಟಿಸಿಯನ್ನು ಅಂದರೆ ಬಸ್ಗಳನ್ನ ಹೆಚ್ಚು ಮಾಡಬೇಕು ಮತ್ತು ಸಾರಿಗೆ ನೌಕರರ ಕಷ್ಟಗಳಿಗೆ ಮತ್ತು ರಾಜ್ಯ ಸರ್ಕಾರ
ಸರ್ಕಾರ ಸ್ಪಂದಿಸಬೇಕು ಅನ್ನೋ ಒಂದು ಬಹಳಷ್ಟು ನಿರೀಕ್ಷೆಗಳಿತ್ತು. ಈ ಒಂದು ನಿರೀಕ್ಷೆಗಳನ್ನ ಇವತ್ತು ಇಟ್ಕೊಂಡು ಬೊಮ್ಮಾಯಿ ಅವರು ವಿಶೇಷವಾಗಿ ನಾನು ಬೆಂಗಳೂರು ನಗರದ ಅಭಿವೃದ್ಧಿಗೆ ವಿಶೇಷವನ್ನು ಒತ್ತನ್ನು ಕೊಡ್ತೀನಿ. ಮೆಟ್ರೋ ಯೋಜನೆ ಆಗಿರಬಹುದು, ಬೆಂಗಳೂರಿನ ರಾಜಕಾಲುವೆ ಮತ್ತು ಬಿಎಂಟಿಸಿ ಬಸ್ಗಳು, ರಸ್ತೆಗಳು, ಮೂಲಭೂತ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆ ಅನ್ನುವಂಥ ರೀತಿಯಲ್ಲಿ ಸುಮಾರು 10,000 ಕೋಟಿಗಳ ಬಜೆಟ್ ಅನ್ನು ಇವತ್ತು ಬೆಂಗಳೂರಿಗೆ ನಗರಕ್ಕೆ ಮಾತ್ರ ಸೀಮಿತವಾಗಿ ಬಜೆಟ್ ಘೋಷಣೆಗೆ ಮುಂದಾಗಿರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಅದಾದ ಮೇಲೆ ಹಳೆ ಮೈಸೂರು ಭಾಗದ ಕೆಲವೊಂದು ಸಮಸ್ಯೆಗಳಿಗೂ, ಮಹತ್ತರದ ಸಮಸ್ಯೆಗಳೇನಿದೆ ಆ ಒಂದು ಸಮಸ್ಯೆಗಳಿಗೂ ಕೂಡ ಸಿಎಂ ಬಜೆಟ್ ನಿರೀಕ್ಷೆಗಳಲ್ಲಿ ಇರತಕ್ಕಂಥದ್ದು. ವಿಶೇಷವಾಗಿ ಈ ಒಂದು ಬಜೆಟ್ ನಲ್ಲಿ ರೈತಾಪಿ ವರ್ಗ ಮತ್ತು ಮಹಿಳೆಯರನ್ನ ಹೆಚ್ಚು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ರೈತಾಪಿ ವರ್ಗದ ಜನರು ಬಹಳಷ್ಟು ಕಷ್ಟದಲ್ಲಿದ್ದಾರೆ, ಮಹಿಳೆಯರಿಗೂ ಕೂಡ ಕುಟುಂಬದ ನಿರ್ವಹಣೆಗೆ ಕೆಲವೊಂದು ತೊಡಕುಗಳು ಆಗ್ತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಒಂದು ಮಾಸಿಕ ವೇತನವನ್ನು ಕೊಡಬೇಕು, ರೈತರಿಗೆ ಉಚಿತ ಒಂದು ವಿದ್ಯುತ್ ಆಗಿರ್ಬೋದು, ರೈತರಿಗೆ ಒಂದು ಬೆಳೆ ಬೆಳೆಯಲು ಏನೆಲ್ಲ ಯೋಜನೆಗಳು ಕೂಡ ಈಗ ಈ ಬಜೆಟ್ ನಲ್ಲಿ ನಿರೀಕ್ಷೆ ಇರತಕ್ಕಂಥದ್ದು. ರಾಧಾ, ಥ್ಯಾಂಕ್ ಯು. ಕಮಲ್ ರಾಜ್, ಮತ್ತೆ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ನಾವು ನಿಮ್ಮನ್ನ ಸಂಪರ್ಕಿಸ್ತೀವಿ. ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಆಲ್ ರೈಟ್.